ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನನಗೆ ತುಂಬ ಜನ ಕೇಳ್ತಾ ಇದ್ರು, ಅಕ್ಕ ನೀವು ಟ್ವಿನ್ಸ್ ಬೇಬಿನ ಹೇಗೆ ಮೇಂಟೈನ್ ಮಾಡ್ತೀರಾ, ದಿನ ಎಲ್ಲ ಅವ್ರ ಜೊತೆ ಹೇಗೆ ಕಳೀತೀರಾ ಅನ್ನೋದ್ರ ಬಗ್ಗೆ ಒಂದು ವ್ಲಾಗ್ ಮಾಡಿ ಹಾಕಿ ಅಂತ. ಸೊ ಅದನ್ನ ಇವತ್ತು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟು ಪ್ರಯತ್ನ ಪಟ್ಟು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋನ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು 10:00, ಮಕ್ಕಳು ಆಲ್ರೆಡಿ ಆಟ ಆಡ್ತಾ ಇದ್ದಾರೆ, ಎದ್ದಿದ್ದಾರೆ. ಸೊ ಅವರು ಮಾರ್ನಿಂಗ್ ಹಾಲು ಕುಡ್ದಿದ್ದು ಅಷ್ಟೇ, ಅವರು ಇವಾಗ ಅವ್ರಿಗೆ ಸರಿ ಏನಾದ್ರು ತಿನ್ನಿಸ್ಬೇಕು. ಸೊ ವೀಡಿಯೋ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಮಕ್ಕಳಿಗೆ ರಾಗಿ ಸರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೇ ನನ್ನ ಮಕ್ಕಳು ಪಕ್ಕದಲ್ಲೇ ಇದ್ದರು, ನನ್ನ ಮಗಳು ಸ್ವಲ್ಪ ತೀಟೆ ಸುಬ್ಬಿ ಜಾಸ್ತಿ, ಸೊ ಅವಳು ಹೊಡಿತಾ ಇದ್ಲು ಅಂತ ಅವಳಿಗೆ ತಿರುಗ್ಬಿಟ್ಟು ಬೈತಾ ಇದ್ದೆ ನಾನು. ಸೊ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಮೊನ್ನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದರಲ್ಲೂ ಸಹ ಒಬ್ಬರು ಮೆಸೇಜ್ ಮಾಡಿದರು ನನಗೆ, ಅಕ್ಕ ಪಾಪುಗೆ ಏನು ಫುಡ್ ನೀವು ಇದು ಮಾಡ್ತೀರಾ ಅಂದರೆ ಅವ್ರಿಗೆ ತಿನ್ನಿಸ್ತೀರಾ, ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ. ಬಟ್ ವೀಡಿಯೋ ಮಾಡೋ ಅಂಥದ್ದು ಅಂತ ಏನು ಅಷ್ಟೊಂದು ನಾನು ಮಾಡೋದಿಲ್ಲ, ಯಾಕಂದರೆ ಅವ್ರಿಗೆ ಸಿಂಪಲ್ ಫುಡ್ಡೇ ನಾನು ಕೊಡೋದು. ಮಾರ್ನಿಂಗ್ ರಾಗಿ ಸರಿ ಕೊಡ್ತೀನಿ, ನಾರ್ಮಲ್ ಎಲ್ಲರೂ ಕೊಡೋ ಅಂಥದ್ದೇ ರಾಗಿ ಸರಿ ಕೊಡ್ತೀನಿ. ಅದಾದಮೇಲೆ ನಾನು ಸಂಜೆವರೆಗೂ ಅವರು ಮಾಮೂಲಿ ಆಫ್ಟರ್ನೂನಿಂದ ಹಿಡಿದು ಈವ್ನಿಂಗ್ವರೆಗೂ ಹಾಲೇ ಕುಡಿತಾರೆ, ನಂದಿನಿ ಹಾಲು. ಅದಾದಮೇಲೆ ನೆಕ್ಸ್ಟು ಅವ್ರಿಗೆ ಸಂಜೆ ಆಗ್ತಾ ಇದ್ದಂಗೆ ಒಂದು 5:30 ಹಂಗೆ ನಾನು ಫ್ರೂಟ್ಸ್ ಏನಾದ್ರು ಇತ್ತು ಅಂದರೆ ಅದ್ರ ಪೇಸ್ಟ್ ಮಾಡಿ ನಾನು ಅವ್ರಿಗೆ ತಿನ್ನಿಸ್ತೀನಿ. ಮತ್ತು ನೈಟ್ ನಾನು ಸಪ್ರೇಟಾಗಿ ಏನೋ ಅವ್ರಿಗೆ ಅಡುಗೆ ಮಾಡೋದಿಲ್ಲ, ಅನ್ನ ಎಲ್ಲ ಸಪ್ರೇಟ್ ನಾವು ಮಾಡಿರೋಂಥ ಅನ್ನನೇ ನಾನು ಸಾಂಬಾರನ್ನೇ ಅವ್ರಿಗೆ ತಿನ್ನಿಸ್ತೀನಿ. ಸೊ ಅದನ್ನೇ ನಾನು ರೂಢಿ ಮಾಡಿರೋದು ಮಕ್ಕಳಿಗೆ. ಸೊ ಇನ್ನೇನು ನಾನು ಅವ್ರಿಗೆ ರೂಢಿ ಮಾಡಿಲ್ಲ. ಸೊ ಇಷ್ಟೇ ನಾನು ಅವ್ರಿಗೆ ತಿನ್ನಿಸೋವಂಥದ್ದು. ಸೊ ಮನೇಲೆಲ್ಲ ಏನು ಕೆಲಸ ಮಾಡಿರಲಿಲ್ಲ, ಎಲ್ಲ ಹಾಗೆ ಬಿದ್ದಿತ್ತು, ನೀವು ನೋಡ್ತಾ ಇರ್ಬೋದು. ಬ್ಲ್ಯಾಂಕೆಟ್ಸ್ ಎಲ್ಲ ನಾವು ಮಲಗಿರೋವಂಥದ್ದೆಲ್ಲ ಹಾಗೆ ಇದೆ. ಸೊ ಸರಿ ಆರಬೇಕಾಗಿತ್ತು, ಅದಕ್ಕೊಂದು 5 ಮಿನಿಟ್ಸ್ ಆದರೂ ಆಗುತ್ತೆ, ಅಷ್ಟರಲ್ಲಿ ನಾವು ಮಲಗಿರುವಂಥ ಹಾಸಿಗೆ ಇಟ್ಬಿಡೋಣ, ಒಂದು ಕೆಲಸ ಆದರೂ ಮುಗಿಯುತ್ತೆ ಅಂತ ಹಾಸಿಗೆ ಎತ್ತಾ ಇದ್ದೀನಿ. ಸೊ ಅವರು ಇವಾಗ ಆಟ ಆಡ್ತಿದ್ದಾರೆ, ಸೊ ಇವಾಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಅಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಂಗೆ ಕಷ್ಟ ಆಗಿಬಿಡುತ್ತೆ ಯಾವ ಕೆಲಸ ಮಾಡೋದಕ್ಕೂ. ಸೊ ಅದಕ್ಕೆ ಆ ಟೈಮಲ್ಲಿ ಒಂದು 5 ಮಿನಿಟ್ಸಲ್ಲಿ ಹಾಸಿಗೆ ಎತ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ನನಗೆ. ಸೊ ಅವರು ಆಟ ಆಡ್ತಾ ಇರೋ ಟೈಮಲ್ಲೇ ನಾನು ಆಲ್ಮೋಸ್ಟ್ ಒಂದು 6 ಸ್ಪಲ್ ಸ್ವಲ್ಪ ನನ್ನ ಕೈಯಲ್ಲಿ ಆದಷ್ಟು ಕೆಲಸ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಆಮೇಲೆ ನನಗೆ ಅವರು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ. ಸೊ ಇಬ್ಬರು ಸತಾಯಿಸ್ತಾರೆ, ತುಂಬ ಸತಾಯಿಸ್ತಾರೆ, ಆಟ ಆಡಿಸ್ಕೊಂಡು ತಿನ್ಬೇಕು ತಿನ್ನಿಸ್ಬೇಕು. ಒಂದೊಂದು ಸಲ ಯಾರೂ ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ ಒಂದೊಂದು ಸಲ ಇರ್ತಾರೆ ಪಾಪ, ಸೊ ಇವತ್ತು ಅವ್ರಿಗೆ ಲೇಟ್ ಆಗೋಯಿತು, ಸೊ ಅದರಿಂದ ಅವರು ಕೆಲಸಕ್ಕೆ ಹೊರಟುಬಿಟ್ಟಿದ್ದಾರೆ, ಇಲ್ಲಾಂದರೆ ಅವರು ಫುಲ್ ತಿನ್ಸಾದ ಮೇಲೇ ಅವ್ರು ಹೋಗ್ತಾಯಿದ್ರು. ಕಷ್ಟ ಅನ್ಸಲ್ಲ, ಒಂಥರ ಹ್ಯಾಪಿ ಫೀಲ್ ಆಗುತ್ತೆ. ಇದೆಲ್ಲ ಮತ್ತೆ ಈ ಥರ ಎಲ್ಲ ನಮಗೆ ಸಿಗೋದಿಲ್ಲ ಮುಂದಕ್ಕೆ, ಈ ಥರ ಎಲ್ಲ ಲಯ ಒಂಥರ ಫೀಲಿಂಗ್ಸು ಸಖತ್ತಾಗಿರುತ್ತೆ. ಬಟ್ ಆದರೂ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ, ಆದರೂ ಇಟ್ಸ್ ಓಕೆ ಫೈನ್ ಅಂತ ಸುಮ್ಮನೆ ಆಗ್ತೀನಿ. ಬಟ್ ನನ್ನ ಬ್ಯಾಕ್ ಸಪೋರ್ಟ್ ಇವಾಗ ನನ್ನ ಹಸ್ಬೆಂಡ್ ಇರ್ತಾರೆ ಪಾಪ, ಏನಾದರೂ ಗಲಾಟೆ ಜಾಸ್ತಿ ಮಾಡೋರು ಆಗ್ತಾಯಿಲ್ಲ ಅಂದರೆ ಪಾಪ ಕೆಲಸ ಕರೆಯ ಬಿಟ್ಟು ಬಂದುಬಿಡ್ತಾರೆ. ಅಮ್ಮನೂ ಅಷ್ಟೇ, ಕೆಲಸ ಮುಗೀತು ಅಂದರೆ ಪಾಪ ಸಂಜೆ ಬೇಗನೆ ಬಂದುಬಿಡ್ತಾರೆ ಮನೆಗೆಲ್ಲ. ಸೊ ಹಸ್ಬೆಂಡ್ ಬರೋವಂತ ಅಮ್ಮ ಇರ್ತಾರೆ, ಸಂಜೆ ಇಬ್ಬರೂ ಒಂದೊಂದ್ಸಲ ನೋಡ್ಕೊಳ್ತಾ ಇರ್ತಾರೆ. ನಾನು ಹಸ್ಬೆಂಡ್ ಎಲ್ಲನೂ ಕೆಲಸ ಹೊರಗಡೆ ಹೋದರೆ ಅಮ್ಮನೇ ಪಾಪ ನೋಡ್ಕೊಳ್ತಾ ಇರ್ತಾರೆ. ನನ್ನ ಹಸ್ಬೆಂಡು ಅಷ್ಟೇ, ತುಂಬಾ ಸಪೋರ್ಟಿವ್ ಮಾಡ್ತಾರೆ ಮಕ್ಳ ವಿಷಯದಲ್ಲಿ ಮಾತ್ರ. ಸೊ ಆಯಿತು, ಅವ್ರಿಗೆ ತಿನ್ಸಿ, ಇವಾಗೇನಿಲ್ಲ, ಅವ್ರಿಬ್ಬರನ್ನು ವಾಕರಲ್ಲಿ ಹಾಕ್ಬಿಡ್ತೀನಿ. ಸೊ ಇಬ್ಬರು ಕೆಳಗಡೆನೇ ಇದ್ರು, ಇಬ್ಬರು ಜಗಳ ಆಡ್ತಿರ್ತಾರೆ. ಅವನಂತೂ ಅವಳಂತೂ ಅವ್ನು ಕೂದಲೇ ಎಳಿಯೋಕೆ ಹೋಗ್ತಾಳೆ ಪಾಪ, ಅವನೇನು ಮಾಡೋಕ್ಕಾಗಲ್ಲ, ಅವನು ಅಳ್ತಾ ಇರ್ತಾನೆ. ಸೊ ಅದಕ್ಕೆ ಇಬ್ಬರೂ ಸ್ವಲ್ಪ ಜಾಸ್ತಿ ಪಕ್ಕದಲ್ಲಿ ಬಿಡೋದಿಲ್ಲ, ವಾಕರಲ್ಲಿ ಹಾಕ್ಬಿಟ್ರೆ ಅವ್ರು ಪಾಡಗೋರು ಇಬ್ಬರು ಆಟಾಡ್ತಾ ಇರ್ತಾರೆ.
ಇವನು ಅಷ್ಟೇ ಜಾಸ್ತಿ ಅವಳ ಹತ್ರ ಅಂದರೆ ಹೋಗ್ತಾ ಇರ್ತಾನೆ ಆಟ ಆಡೋದಕ್ಕೆ, ಬಟ್ ಅವಳು ಜುಟ್ಟು ಹೇಳ್ಕೊಂಡು ಕೂತಿರ್ತಾಳೆ, ಅದರಿಂದ ವಾಕರ್ಗೆ ಹಾಕ್ಬಿಡ್ತೀನಿ ನಾನು ಜಾಸ್ತಿ. ನೋಡಿದ್ರಿ ಅಲ್ವಾ, ನೆಕ್ಸ್ಟ್ ಏನಿಲ್ಲ, ನಾನು ಆಗಲೇ ಹೇಳ್ದಂಗೆ ಗೀಝರ್ ಆನ್ ಮಾಡಿದ್ದೀನಿ. ಸೊ ಫ್ರೆಶ್ ಅಪ್ ಮಾಡಿಸ್ಬೇಕು ಅವ್ರಿಗೆ. ಸೊ ಫ್ರೆಶ್ ಅಪ್ ಮಾಡಿ ಅವನ್ನ ರೆಡಿ ಮಾಡಿ ಮತ್ತೆ ಕರ್ಕೊಬರ್ತೀನಿ ಅಲ್ಲಿಗಂತ ವೆಯ್ಟ್ ಮಾಡಿ. ಫೈನಲಿ ಅವರಿಬ್ರು ಫ್ರೆಶ್ ಅಪ್ ಆದರೆ ಅವರಿಬ್ರು ಸ್ನಾನ ಮಾಡ್ಕೊಬಂದು ಮಾಡಿಸ್ಕೊಬಂದು ಇವಾಗ ವಾಕರಲ್ಲಿ ಹಾಕಿದ್ದೀನಿ. ಇದು ನೀವು ಇಲ್ಲ ಇದ್ದಾರೆ ನೋಡಿ. ಸಿರಿ ಜಿಜಿ ಮಾಡ್ದ? ಹಾಂ ಜಿಜಿ ಮಾಡ್ದ ಮಗ್ನೆ. ಸಿರಿಕ್ಷಾ ಸಮೃತ ಐ ಸ್ವಾಮಿ ಸಣ್ಣ ಮಾಡ್ದ ನೀನು, ಚೆನ್ನಾಗಿ ಮಾಡ್ದ ಚಿನಿ. ಸೊ ನೋಡಿದ್ರಿ ಅಲ್ವಾ, ಇವಾಗ ಏನಿಲ್ಲ, ಅವ್ರನ್ನ ವಾಕರಲ್ಲಿ ಹಾಕಿದ್ದೀನಿ, ಇನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಇನ್ನು ಅವ್ರನ್ನ ಮಲಗಿಸ್ಬೇಕು. ಸೊ ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅವ್ರನ್ನ ಇಟ್ಕೊಂಡು ನಾನು ಮನೇಲೆಲ್ಲ ತುಂಬ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಮನೇಲಿ ಹಂಗಂಗೆ ಬಿದ್ದಿದೆ, ನೀವೇ ನೋಡಿದ್ರಿ ಆಗಲೇ ನಾನೆಲ್ಲ ತೋರಿಸ್ದೆ ಇಲ್ಲ, ಹಾಗಾಗಿ ಬಿದ್ದಿದೆ. ಇವಾಗ ಮೊದಲು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಕ್ಸ್ಟಿಗೆ ಹಾಲೆಲ್ಲ ಕ್ಲೀನ್ ಮಾಡಿಬಿಡೋದು ಅಷ್ಟೇ ಇವಾಗ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಡ್ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವರಿಬ್ಬರದ್ದು ಸ್ನಾನ ಆಗಿದೆ, ಸೊ ಇವಾಗ ಒಂದು ರೌಂಡ್ ಮಲ್ಕೊಳ್ತಾರೆ ಅವರು. ಸೊ ಅದರಿಂದ ನೀಟಾಗಿ ಬೆಡ್ಡೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ, ಅವ್ರು ಮಲಗಿಸ್ತೀನಿ ಇವಾಗ. ನೆಕ್ಸ್ಟು ಸೊ ಫೈನಲಿ ಇಬ್ಬರು ಮಲಗಿದ್ದಾರೆ, ಇಬ್ಬರನ್ನು ಮಲಗಿಸಿದ್ದೀನಿ. ಸೊ ಇನ್ನು ಮಿಕ್ಕಿದ ಕೆಲಸ ಏನು ಅಂದರೆ, ಮಿಕ್ಕಿರೋ ಕೆಲಸನ ಬೇಗ ಅವ್ರು ಮಲಗಿರೋ ಟೈಮಲ್ಲೇ ನಾನು ಮಾಡ್ಕೊಂಬಿಡ್ಬೇಕು. ಸೊ ಇನ್ನು ನೆಕ್ಸ್ಟ್ ಮಿಕ್ಕಿರೋ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಈಗ ನಾನು. ಅವ್ರು ಎದ್ದ ತಕ್ಷಣ ಹತ್ಬಿಡ್ತಾರೆ, ಸೊ ಅದರಿಂದ ಫಸ್ಟೇ ಹಾಲೆಲ್ಲ ಕಾಯಿಸ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಡ್ತೀನಿ. ಸೊ ಅವ್ರು ಎದ್ದ ತಕ್ಷಣ ಆರಾಮಾಗಿ ಹಾಲು ಫೀಡ್ ಮಾಡಿಸ್ಬೋದು. ಸೊ ಅದರಿಂದ ಬೇಗ ಹಾಲೆಲ್ಲ ಕಾಯಿಸಿಟ್ಕೊಂಡು ನೆಕ್ಸ್ಟ್ ನನ್ನ ಕೆಲಸ ಏನಿದೆಯೋ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಫೈನಲಿ ಮನೆ ಕೆಲಸ ಎಲ್ಲ ಮುಗೀತು, ನಾನು ಫ್ರೆಶಪ್ ಕೂಡ ಆಗಿ ಬಂದೆ, ನನ್ನ ಮಗ ಕೂಡ ಎದ್ಬಿಟ್ಟಿದ್ದ ಅಷ್ಟರಲ್ಲಿ, ಇಲ್ಲೇ ಇದ್ದಾನೆ ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟೇ ನನ್ನ ದಿನ ಎಲ್ಲ, ನನ್ನ ಮಕ್ಳ ಜೊತೆ ಕಳೆಯೋದಾಗಿರ್ಬೋದು, ಮಕ್ಳನ್ನ ಇಟ್ಕೊಂಡು ನಾನು ಕೆಲಸ ಎಲ್ಲ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಸೊ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.